ಯಾರೇನಾದ್ರು ಏನಾದ್ರು ಕೇಳ್ಬೇಕು ಅಂತಿದ್ರ ಅಲ್ಲ ಎಲ್ರೂ ಕರೆದು ಬಿಡೋಣ ಅಥವಾ ನನ್ನೊಬ್ಬನ ಅಟ್ಯಾಕ ಹೌದಾ ಹೇಳಿ ಮೇಡಮ್ ಮೇಡಮ್ ಈ ಸಿನಿಮಾದಲ್ಲಿ ನಮ್ ಬಗ್ಗೆ ಮಾತ್ರ ಮಾತಾಡಿ ಮೇಡಮ್ ಬೇರೆ ಹೀರೋ ಬಗ್ಗೆ ನಾನು ಮಾತಾಡಲ್ಲ ಮೇಡಮ್ ಥ್ಯಾಂಕ್ ಯು ನೆಕ್ಸ್ಟ್ ಹಾಯ್ ಗುರುವ ಸರ್ ಹೆಸರು ತಗೊಳ್ಳೋದು ಬೇಡ ಅಂತ ಹೇಳಿದ್ರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಮ್ಮ ಕನ್ನಡ ಚಿತ್ರರಂಗದ ಸ್ಟಾರ್ ನಟನ ಅಭಿಮಾನಿಗಳು ನಿಮ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಡ್ ಆಗಿ ಪ್ರಮೋಷನ್ ಮಾಡೋದಕ್ಕೆ ಅವರವರೇ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಒಂದು ಆರೋಪ ಮತ್ತೆ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದು ನಿಜಾನ? ನಿಜವಾಗ್ಲೂ ದುಡ್ಡು ಕೊಟ್ಟು ಬ್ಯಾಡ್ ಪ್ರಮೋಷನ್ ಮಾಡಿಸಿದ್ರೆ ನಿಯತ್ತಾಗಿ ಮಾಡಿರೋ ಸಿನಿಮಾನ ಯಾರಾದ್ರೂ ಮಟ್ಟ ಹಾಕೋದಕ್ಕಾಗತ್ತಾ? ಏನ್ ಹೇಳ್ತಾರೆ ಧ್ರುವ ಅಂತ. ಮೇಡಮ್ ನಿಮ್ಮವರೆಗೂ ಸುದ್ದಿ ಬಂದಿದೆ ಅಂದ್ರೆ ನಿಜನ ಸುಳ್ಳು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ನಾನು ಹಾಗೆ ಸೂಕ್ಷ್ಮವಾಗಿ ಹೇಳಿದೆ, ಕರ್ನಾಟಕ ಜನಗಳಿಗೆ ಸ್ವಂತ ಬುದ್ಧಿ ಇದೆ. ಸೊ ಸಿನಿಮಾ ಎಲ್ರು ನೋಡ್ತಾ ಇದಾರೆ, ಆಶೀರ್ವಾದ ಮಾಡಿದ್ದಾರೆ, ಯಾರಿಗೂ ಏನು ಮಾಡಕ್ ಆಗಲ್ಲ ಮೇಡಮ್. ಥ್ಯಾಂಕ್ ಯು. ಈಗ ಸಿನಿಮಾ 10:30 ಶುರುವಾಗುತ್ತೆ ಅನ್ಕೊಳ್ಳೋಣ, 9 ಗಂಟೆಗೆ ಅಥವಾ 8:30ಗೆ ಥಿಯೇಟರ್ ಹತ್ರ ಹೋಗ್ಬಿಟ್ಟು ನೋಡಿ ಜನರೇ ಸಿನಿಮಾಗೆ ಜನನೇ ಬಂದಿಲ್ಲ, ಮಾರ್ಟಿನ್ ಸಿನಿಮಾ ಬ್ಲಾಕ್ ಬಸ್ಟರ್ ಅಂತ ತೋರಿಸ್ತಾ ಇದಾರೆ, 2-3 ದಿನಕ್ಕೆ ಸಕ್ಸಸ್ ಮೀಟ್ ಮಾಡ್ತಾ ಇದಾರೆ, ಬಟ್ ಥಿಯೇಟರ್ ಹತ್ರ ಜನನೇ ಇಲ್ಲ ಅಂತ ಹೇಳ್ಬಿಟ್ಟು ಇದು ಕೂಡ ಒಂದು ಬ್ಯಾಡ್ ಪಬ್ಲಿಸಿಟಿನೇ ಸರ್. ಅಂದ್ರೆ ನಿಮ್ ಸಿನಿಮಾ ಹೊಡ್ತಾ ಬೀಳಲಿ ಅಂತ ಇದು ಕೂಡ ಆಗ್ತಾ ಇದೆ. ಒಬ್ಬ ನಾಯಕ ನಟನಾಗಿ 3 ವರ್ಷ ಇದಕ್ಕೆ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರ, ನಿಮ್ಮ ಬ್ಲಡ್ ಅಂಡ್ ಸ್ವೆಟ್ ಈ ತರ ಒಂದೇ ದಿನದಲ್ಲಿ ಈ ತರ ಚೆನ್ನಾಗಿಲ್ಲ ಅಂತ ಹೋಗಿ ಹೇಳೋರ್ಗೆ ಏನ್ ಹೇಳ್ತಾರೆ ಧ್ರುವ ಅಂತ? ಮೇಡಮ್ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಪಾಪ ಟೈಮ್ ಕೊಟ್ಟು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೇನೆ ಅವ್ರು ನಮ್ಗೋಸ್ಕರ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಅವ್ರ ಹೀರೋಗಿಂತ ನಾನು ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಲಾಸ್ಟ್ ಕ್ವಶನ್, ಈಗ ಯೂಟ್ಯೂಬರ್ಸ್ ಆಗ್ಲಿ ಅಥವಾ ಮೀಡಿಯಾದವರಾಗ್ಲಿ ಪ್ರಮೋಷನ್ ಪಬ್ಲಿಸಿಟಿ ಬೇರೆ ಅಥವಾ ಅದು ಬೇರೆ ಆಗತ್ತೆ, ಬಟ್ ನಿಮ್ ಸಿನಿಮಾನ ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಹೊಸ ಹೊಸ ವಿಮರ್ಶಕರು ಉಟ್ಕೊಂಡಿದ್ದಾರೆ. ಥಿಯೇಟರ್ ಮುಂದೆ ಹೋಗ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಒಂದು ಹೊಸ ವಿಮರ್ಶಕರು ಉಟ್ಕೊಂಡಿದ್ದಾರೆ. ಸೊ ಈ ತರ ಬ್ಯಾಡ್ ಪಬ್ಲಿಸಿಟಿ ಮಾಡೋದ್ರಿಂದ ಅವ್ರಿಗೆ ಏನ್ ಸಿಗುತ್ತೆ ಗೊತ್ತಿಲ್ಲ, ಈ ತರ ತುಂಬಾ ಆಗ್ತಾ ಇದೆ. ಏನ್ ಹೇಳ್ತಾರೆ ಧ್ರುವ? ಇಲ್ಲ ಮೇಡಮ್ ನೋಡಿ, ಅದರಿಂದ ಪಾಸಿಟಿವ್ ಏನಾಯ್ತು ಅಂದ್ರೆ ಕ್ಲಿಯರ್ ಮೈಂಡ್ ಇಂದ ಹೋಗ್ತಾರೆ, ಚೆನ್ನಾಗಿಲ್ವೇನೋ ಅಂತ ನೋಡ್ಕೊಂಡು ಹೋಗ್ತಾರಲ್ಲ. ಸೊ ಹೋದಾದ್ಮೇಲೆ ನಾವು ಕೇಳಿದ ಸುಳ್ಳು ಅಲ್ವಾ ಅನ್ಕೊಂಡು ಆಚೆ ಬಂದಿರೋದು ಇದ್ರೆ, ಅಂಡ್ ಅದೇ ತರ ಬಂದು ನಮಗ್ ಫೋನ್ ಮಾಡ್ಬಿಟ್ಟು ಈ ತರ ನೆಗೆಟಿವ್ ಅಂತಾನು ಹೇಳೋರು ಇದಾರೆ. ಸೊ ಇಟ್ಸ್ ಓಕೆ ಮೇಡಮ್, ಇಟ್ಸ್ ಆಲ್ ಇನ್ ದ ಗೇಮ್. ಸೊ ಐ ಆಮ್ ಓಕೆ ವಿತ್ ಇಟ್. ಸರ್ ನಮಸ್ತೆ, ಸ್ಪೀಡ್ ನ್ಯೂಸ್ ಇಂದ ಮಂಜು ಮಾತಾಡ್ತಾ ಇರೋದು. ಕಾಲ್ ಎಳಿಯೋರ್ 1,000 ಜನ ಇದ್ರು, ಕೈ ಹಿಡಿಯೋರ್ 1,00,000 ಜನ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಒಂದಷ್ಟು ವರ್ಗ ನಿಮ್ಗೆ ನೆಗೆಟಿವ್ ಕಮೆಂಟ್ಗಳನ್ನ ಇದ್ ಮಾಡ್ತಾ ಇದ್ದಾರೆ, ಬಟ್ ಅಷ್ಟೇ ಜನ, ಅದಕ್ಕಿಂತ ಹೆಚ್ಚಿನ ಜನ ತುಂಬಾ ಚೆನ್ನಾಗಿದೆ ಮೂವಿ ಅಂತ ಹೇಳಕ್ಕೂ ಉಟ್ಕೊಂಡಿದ್ದಾರೆ ಈಗ ಹೊಸದಾಗಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್, ನಿಮ್ಮ ಒಪಿನಿಯನ್ ಏನು? ಅದನ್ನೇ ಹೇಳ್ಬೇಕು ಅಷ್ಟೇ, ಇತರ ರಿಪೀಟ್ ಮಾಡ್ಬೇಕು. ಅದೇ ಸ್ವಂತ ಬುದ್ಧಿ ಇದೆ ಮೇಡಮ್, ನೀನ್ ಇದಕ್ಕಿಂತ ಇನ್ನೇನು ಹೆಚ್ಚಾಗಿ ಇನ್ನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಓಕೆ, ಐ ಆಮ್ ಓಕೆ ವಿತ್ ಇಟ್. ಯಾರು ಏನೇ ಅಂದ್ರು, ಏನೇ ಮಾಡಿದ್ರು ಸಿನಿಮಾನೆ ಆನ್ಸರ್. ಸೊ ಐ ಆಮ್ ಫೈನ್ ವಿತ್ ಇಟ್. ಅಲ್ಲ ಸರ್, ಇದು ಅಂದ್ರೆ ಡಿಸ್ಟ್ರಾಕ್ಟ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ. ಸೊ ನಿಮ್ಮ ವಿ ಐ ಪಿಸ್ ಗೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸ್ಪೆಷಲಿ? ನಮ್ಮ ವಿ ಐ ಪಿಸ್ ಗೆ ಇನ್ ದ ಸೆನ್ಸ್ ಅಂದ್ರೆ ಕೆಲವರನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದಾರೆ ಮೂವಿ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ, ಒಂದು ಫೇಸ್ಬುಕ್ ಅಲ್ಲಿ ಡಿಸ್ಟ್ರಾಕ್ಟ್ ಆಗೋದೇ ಇಲ್ಲ ಮೇಡಮ್. ಅವ್ರಿಗೆ ಏನ್ ಹೇಳ್ತೀರಾ? ಡೋಂಟ್ ವರಿ, ಅವ್ರು ಡಿಸ್ಟ್ರಾಕ್ಟ್ ಆಗಲ್ಲ. ಓಕೆ ಸರ್.